ನಮಸ್ಕಾರಗಳು, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಇವಾಗಿನ ಜಸ್ಟ್ ಇನ್ ಟೈಮ್ ಒಂದು ಅಪ್ಡೇಟು ಬರ್ತಾ ಇದೆ ಮ್ಯಾಮ್. ಸ್ವಲ್ಪ ಜನಕ್ಕೆ ಹೆವಿ ಅಂದರೆ ಹೆವಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಈ ಅಪ್ಡೇಟ್ನ ಕೇಳ್ಬಿಟ್ಟು. ಸ್ಟಾರಲ್ಲಿ ಬ್ರಾಡ್ಕಾಸ್ಟ್ ಆಗೋದಿಲ್ವಂತೆ, ವರ್ಲ್ಡ್ ಕಪ್ಪು ಅಪ್ಡೇಟು ಬರ್ತಾ ಇದೆ ಇವಾಗ. ನಾನೇ ನಿಮಗೆ ಒಂದು ಸ್ವಲ್ಪ ದಿನದಿಂದ ಪ್ರಾಬಬ್ಲಿ ಹೇಳಿದ್ದೆ ನಿಮಗೆ, ಟಾಪ್ ಫೈವ್ ಹೇಳಿದೆ, ಟಾಪ್ ಫೈವ್ ನ್ಯೂಸಲ್ಲಿ. ಸೊ ಅದರಲ್ಲಿ ಸ್ಟಾರ್ ಅವರು ತೊಗೊಂಡಿದ್ದಾರೆ ಗುರು, ಡಿಸ್ನಿ ಸ್ಟಾರ್ ಅವರು ತೊಗೊಂಡಿದ್ದಾರೆ. ಇನ್ನು ಮಿಕ್ಕಿದ ನಾಲ್ಕು ವರ್ಷಕ್ಕೆ 2024 ಹಿಡ್ಕೊಂಡು 2027 ಅವರೇ ಬ್ರಾಡ್ಕಾಸ್ಟ್ ಮಾಡ್ತಾರೆ ಟಿ ವಿಲಿ. ರೈಟ್ಸ್ನ ಅವರೇ ರಿಟರ್ನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದೆ. ರಿಟರ್ನ್ ಅಂತೂ ಪಕ್ಕ ಮಾಡ್ಕೊಂಡಿದ್ದಾರೆ, ಇದಂತೂ ಸುಳ್ಳಾಗಿಲ್ಲ. ಬಟ್ ಒಂಥರ ಸಬ್ ಲೈಸೆನ್ಸ್ ಮಾಡ್ಕೊಂಡಿದ್ದಾರೆ, ಇವಾಗ ಸ್ಟ್ರಾಟಜಿಕಲ್ ಲೈಸೆನ್ಸ್ನ ಮಾಡ್ಕೊಂಡಿದ್ದಾರೆ ಡಿಸ್ನಿ ಸ್ಟಾರ್ ಅವರು ಜಿ ಅವರ ಜೊತೆಗೆ. ಇವಾಗ ನಾನು ಹೇಳಿದೆ ಅಂತಂದರೆ ಒಂಥರ ನಿಮಗೂ ಸಿಕ್ಕಾಪಡೆ ಕನ್ಫ್ಯೂಸ್ ಆಗುತ್ತೆ, ಏನು ಗುರು ಈ ಥರ ಮಾಡ್ತಿದ್ದಾರೆ, ಕನ್ನಡ ಕಾಮೆಂಟ್ರಿ ಬರುತ್ತಾ ಬರೋದಿಲ್ವಾ ಅದು ಇದು ಅಂತೆಲ್ಲ ಕೇಳ್ತೀರಾ. ಯಾಕಂದರೆ ಕನ್ನಡ ಕಾಮೆಂಟ್ರಿ ಸಿಕ್ಕಾಪಡೆ ಮುಖ್ಯ. ಸ್ವಲ್ಪ ಜನಕ್ಕೆ ಸುಮಾರು ಜನ ನೋಡ್ತಾ ಇದ್ದೀರಾ ಕನ್ನಡ ಕಾಮೆಂಟ್ರಿನ, ಸ್ವಲ್ಪ ಡೌಟ್ಸು ಅರೈಸ್ ಆಗುತ್ತೆ. ಇದಕ್ಕೆ ಕೂಡ ಉತ್ತರ ಕೊಟ್ಬಿಡ್ತೀನಿ, ಟಿ ವಿಲಿ ಕನ್ನಡ ಕಾಮೆಂಟ್ರಿ ಬರುತ್ತಾ ಬರೋದಿಲ್ವಾ ಅನ್ನೋದಕ್ಕೆ. ಮಗ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ, ICC ಕಡೆಯಿಂದ ತೊಗೊಂಡಿರೋದು ಸ್ಟಾರ್ ಅವರೇನೇ. ಬಟ್ ಸ್ಟಾರ್ ಅವರು ಇಲ್ಲಿ ಅಸೋಸಿಯೇಟ್ ಮಾಡ್ಕೊಂಡಿದ್ದಾರೆ ಜಿ ಅವ್ರ ಜೊತೆಗೆ, ಒಂಥರ ಸಬ್ ಲೈಸೆನ್ಸ್ ಮಾಡ್ಕೊಂಡಿದ್ದಾರೆ, ಸ್ಟ್ರಾಟಜಿಕಲ್ ಲೈಸೆನ್ಸ್ನ ಮಾಡ್ಕೊಂಡಿದ್ದಾರೆ. ನಾವು ಇದನ್ನ ಮಾಡ್ತೀವಿ, ನೀವು ಇದನ್ನ ಮಾಡಿ ಅಂತ ಒಂಥರ ಅಸೋಸಿಯೇಟ್ನ ಮಾಡ್ಕೊಂಡಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಈ ಥರ ಕಾಣಿಸುತ್ತೆ ನಮಗೆ, ಗೊತ್ತಾಗ್ತಿರೋದು ಈ ಥರ ಅಸೋಸಿಯೇಟ್ ಮಾಡ್ಕೊಂಡಿರೋದು. ICCಯಿಂದ $3 billion ತೊಗೊಂತಾರೆ ಸ್ಟಾರ್ ಅವರು. ಅದಾದ್ಮೇಲೆ ಈ ತರ ಒಂದು ಇವೆಂಟ್ನ ಮಾಡ್ಕೊಂಡಿದ್ದಾರೆ, ಜಿ ಅವ್ರ ಜೊತೆ ಕ್ಲಬ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದರ ರಿಲೇಟೆಡ್ ನಿಮಗೆ ಸ್ವಲ್ಪ ಡೌಟ್ಸ್ ಅದೇ, ಕನ್ನಡ ಕಾಮೆಂಟ್ರಿ ಬರುತ್ತಾ ಬರೋದಿಲ್ವಾ ಅನ್ನೋದಕ್ಕೆ ಉತ್ತರ ಏನು ಅಂತಂದರೆ, ಕನ್ನಡ ಕಾಮೆಂಟ್ರಿ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಸ್ಟಾರ್ ಅವರೇ ಮುಂದೆ ನಿಂತ್ಕೊಂಡಿದ್ದೆಲ್ಲ ಮಾಡ್ತಾರೆ, ಯಾಕೆಂದರೆ ನಿಮಗೆ ಅಸೋಸಿಯೇಟ್ ಮಾಡ್ಕೊಂಡಿದ್ದಾರೆ ಅವ್ರು. ಒಬ್ಬರೇ ನಿಮಗೆ ಜಿ ಅವ್ರಿಗೆ ಕಂಪ್ಲೀಟ್ಲಿ ಕೊಟ್ಬಿಟ್ಟಿಲ್ಲ, ಸ್ಟಾರ್ ಅವರಿಂದ ಇವ್ರು ಅಸೋಸಿಯೇಟ್ ಆಗಿರೋದು. ಸ್ಟಾರ್ ಅವ್ರದ್ದೇ ಮೈನ್ ಎಲ್ಲ ಇರುತ್ತೆ, ಕನ್ನಡ ಕಾಮೆಂಟ್ರಿ ಆಬ್ವಿಯಸ್ಲಿ ನಿಮಗೆ ಬಂದೇ ಬರುತ್ತೆ. ಹಾಟ್ ಸ್ಟಾರಲ್ಲಿ ಇದು ನಿಮಗೆ ICC ಇವೆಂಟ್ಸ್ಗಳು ಯಾವ್ದಾವ್ದು ನಡೆಯುತ್ತೆ, ಇಂಡಿಯನ್ ಮೆನ್ಸ್ ಆಗಿರ್ಬೋದು, ಇಂಡಿಯನ್ ವುಮೆನ್ಸ್ ಆಗಿರ್ಬೋದು, ಅದೆಲ್ಲ ನಿಮಗೆ ಹಾಟ್ ಸ್ಟಾರಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ, ಇನ್ಕ್ಲೂಡಿಂಗ್ U19 ಚಾಂಪಿಯನ್ಸ್ ಟ್ರೋಫಿ ಅದು ಇದು ಎಲ್ಲ ICC ಇವೆಂಟ್ಸ್ ಗೊತ್ತು ತಾನೆ. ವರ್ಲ್ಡ್ ಕಪ್ಪು, ಚಾಂಪಿಯನ್ಸ್ ಟ್ರೋಫಿ, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪು, ಜೊತೆಗೆ ಎಲ್ಲ ICC ಇವೆಂಟ್ಸ್ಗಳು ಯಾವ್ದಾವ್ದು ಇದೆಯೋ ಅದೆಲ್ಲ ನಿಮಗೆ ಡಿಜಿಟಲ್ಗೆ ಬಂತು ಅಂತಂದರೆ ಹಾಟ್ ಸ್ಟಾರಲ್ಲಿ ಬರುತ್ತೆ. ಜೊತೆಗೆ ಜಿಯಲ್ಲಿ ಯಾವ್ದು ಬರುತ್ತೆ ಅಂತಂದರೆ ನಿಮಗೆ ಎಲ್ಲ ICC ಇವೆಂಟ್ಸ್ಗಳು ಬರೋದಿಲ್ಲ, ಮೆನ್ಸ್ ICC ಇವೆಂಟ್ಸ್ಗಳು, ವರ್ಲ್ಡ್ ಕಪ್ಪು, ಚಾಂಪಿಯನ್ಸ್ ಟ್ರೋಫಿ, ಜೊತೆಗೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಸು, ಜೊತೆಗೆ ನಿಮಗೆ ಎಲ್ಲ ICC ಇವೆಂಟ್ಸ್ಗಳು. ಇನ್ನು U19 ICC ಇವೆಂಟ್ ಇದೆ ಮೆನ್ಸ್ದು ಮಾತ್ರ, ಇದೆಲ್ಲ ನಿಮಗೆ ಮೆನ್ಸ್ದು ಮಾತ್ರ. ವುಮೆನ್ಸ್ದು ನಿಮಗೆ ಸ್ಟಾರ್ ಅವ್ರ ಹತ್ರನೇ ಇದೆ. ವುಮೆನ್ಸ್ದು ವರ್ಲ್ಡ್ ಕಪ್ ಆಗಲಿ, ಮತ್ತೊಂದಾಗಲಿ, ಮಗದೊಂದಾಗಲಿ, ಅದೆಲ್ಲ ನಿಮಗೆ ಸ್ಟಾರಲ್ಲೇನೆ ಬ್ರಾಡ್ಕಾಸ್ಟ್ ಆಗುತ್ತೆ ಅಫಿಷಿಯಲ್ ಆಗಿ. ನಿಮಗೆ ಜಿಯಲ್ಲಿ ಯಾವುದಾಗುತ್ತೆ ಅಂದರೆ ಮೆನ್ಸ್ದು ಮಾತ್ರ, ಇನ್ಕ್ಲೂಡಿಂಗ್ U19 ಇದೆಲ್ಲ ನಿಮಗೆ ಕಂಪ್ಲೀಟ್ಲಿ ಜಿಯಲ್ಲಿ ಟಿ ವಿಲಿ ನೋಡಕ್ ಸಿಗುತ್ತೆ. ಟಿ ವಿಲಿ ಸ್ಟಾರ್ ಅಲ್ಲಿ ಬರೋದಿಲ್ಲ ಇನ್ಮೇಲೆ ಅಂತಂದ್ರೆ ಸ್ಟ್ರೈಟ್ ಅವೇ ಇದು ಇಂಪ್ಲಿಮೆಂಟ್ ಆಗೋದಿಲ್ಲ. ಈ ವರ್ಷ ವರ್ಲ್ಡ್ ಕಪ್ಪು, ನೆಕ್ಸ್ಟ್ ವರ್ಷ ವರ್ಲ್ಡ್ ಕಪ್ಪು ನಿಮಗೆ 23 ಸ್ಟಾರ್ ಅಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ. 24 to 27 ಮಾತ್ರ ಈ ಒಂದು ಲೈಸೆನ್ಸ್ ಮಾಡ್ಕೊಂಡಿರೋದು ಇವರು. ಅಂದ್ರೆ ಇದು USL ಏನೋ ಬರುತ್ತೆ T20 ವರ್ಲ್ಡ್ ಕಪ್ 2024, ಅದಾದ್ಮೇಲೆ ಚಾಂಪಿಯನ್ಸ್ ಟ್ರೋಫಿ ಮತ್ತೆ ವರ್ಲ್ಡ್ ಕಪ್ಪು. ಸೊ ಇದೆಲ್ಲ ನಿಮಗೆ ನೆಕ್ಸ್ಟ್ 2024 to 2027 ಅದರಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ. ಒಂಥರ ವಿಚಿತ್ರವಾಗಿದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ ನಿಮಗೆ? ಇದನ್ನು ICC ಅವರು ಅಪ್ರೂವ್ ಮಾಡಿದ್ದಾರೆ, ಏನಂತ ಹೇಳೋಕ್ಕಾಗ್ತಿಲ್ಲ ಗುರು. ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ರೆವೆನ್ಯೂನ, ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ರೆವೆನ್ಯೂನ ಜನರೇಟ್ ಮಾಡಬೇಕು ಅಂತ ಈ ಥರ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಪ್ರಾಬಬ್ಲಿ ಇವಾಗ IPLನ ತೊಗೊಂತು ಅಂತಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ರೆವೆನ್ಯೂನ ಜನರೇಟ್ ಮಾಡ್ತಾರೆ. ಈ ಕಡೆ ನೀವು ಟಿ ವಿ ನೋಡಬೇಕು ಅಂತಂದರೆ ಸ್ಟಾರ್ಗೂ ಕೂಡ ರೀಚಾರ್ಜ್ ಮಾಡಿಸ್ಬೇಕು, ಟಿ ವಿಲಿ ನಿಮಗೆ ಸ್ಟಾರ್ ಬರುತ್ತೆ, ಈ ಕಡೆ ನಿಮಗೆ ವಯೋಕಾಮಲ್ಲಿ ಬರುತ್ತೆ. ಸೊ ಒಂಥರ ಪಾರ್ಟಿಷನ್ ಮಾಡ್ತಿದ್ರೆ ಎರಡು ಕಡೆಯೂ ರೆವೆನ್ಯೂ ಎತ್ತನಾಗುರು ಅಂತ ಜಾಸ್ತಿ ರೆವೆನ್ಯೂ ಆಗುತ್ತಲ್ಲ. ಒಂದೇ ಕಡೆ ಆಯಿತು ಅಂತಂದರೆ ನಿಮ್ಗೆ ಜಾಸ್ತಿ ರೆವೆನ್ಯೂ ಬರೋದಿಲ್ಲ. ಆಬ್ವಿಯಸ್ಲಿ ನಿಮಗೆ ಟಿ ವಿಲಿ ನೋಡ್ತೀರ ಅಂತಂದರೆ ರೀಚಾರ್ಜ್ ಮಾಡಿಸ್ಲೇಬೇಕು. ಸೊ ನೋಡೋಣ ಗುರು ಇನ್ನು ಏನೇನು ಡೆವಲಪ್ಮೆಂಟ್ಗಳಾಗುತ್ತೆ ಅಂತ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಅಪ್ಡೇಟ್ಸ್ ಅಂತೂ ಬರ್ತಾ ಇದೆ ಬ್ರಾಡ್ಕಾಸ್ಟಿಂಗ್ ರಿಲೇಟೆಡ್. ಬೆಳಿಗ್ಗೆ ನೋಡ್ತು ಅಂದರೆ Wacom 18 ಅವರು ರಿಪೋರ್ಟ್ ಮಾಡಿರೋ ಪ್ರಕಾರ ನಿಮಗೆ ಬೇರೆ ಬೇರೆ ಆ್ಯಂಗಲಿಂದ ಎಲ್ಲ ನೋಡೋ ಥರ ನಾವೆಲ್ಲ ಫೀಚರ್ಸ್ನ ತೊಗೊಂಡ್ಬರ್ತೀವಿ, ಡಿಫ್ರೆಂಟ್ ಡಿಫ್ರೆಂಟ್ ಫೀಚರ್ಸು. ಸೊ ಈ ಥರ ಯಾರು ಮಾಡಿಲ್ಲ, ನಾವೇ ಮಾಡ್ತಿದ್ದು ಫಸ್ಟು ಅದು ಇದು ಅಂತೆಲ್ಲ ಅನೌನ್ಸ್ ಮಾಡ್ತಾರೆ. ಇವಾಗ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಅವರು ಕೂಡ ಏನೋ ಅವ್ರದ್ದೇ ಒಂದು ಓನ್ ಇನೋವೇಷನ್ ತೊಗೊಂಬರ್ಬೇಕು. ಇವಾಗ Wacom 18 ಅವರು ಹೇಳಿರೋ ಥರನೇ ಮಾಡ್ತಾರೋ ಅಥವಾ ಬೇರೆ ಡಿಫ್ರೆಂಟಾಗಿ ಮಾಡ್ತಾರೋ ನೋಡಬೇಕು. ಯಾಕಂತಂದರೆ ಆಡಿಯನ್ಸು ಸಿಕ್ಕಾಪಡೆ ಒಂಥರ ಇಂಟ್ರೆಸ್ಟ್ ತೋರಿಸೋದು. ಏನಾದ್ರು ಹೊಸದಾಗಿ ಏನಾದ್ರು ಹುಟ್ಟಾಕಿದರೆ, ಇನೋವೇಷನ್ ಮಾಡಿದರೆ ಅಂತಂದರೆ ಆ ಕಡೆ ಹೋಗ್ತಾರೆ, ಡಿಜಿಟಲ್ಗೆ ಎಲ್ಲರೂ ಇವಾಗ ಬರ್ತಾರೆ ಅಂತ ಪ್ರಾಬಬ್ಲಿ ಅಂದ್ಕೊಂತೀನಿ. ಯಾಕಂತಂದರೆ ಇವಾಗ ನಿಮಗೆ ಇವರನ್ನು ತಲೆ ಇಲ್ದಂಗೆ ಮಾಡಿರೋದಿಲ್ಲ ಸ್ಟಾರ್ ಅವರು, ಹಾಟ್ ಸ್ಟಾರ್ ಅವರು, ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ಅಂತನಾರು ಅಂದ್ಕೋಬೋದು. ಯಾಕಂತಂದರೆ ಇವಾಗ ಟಿ ವಿಲಿ ಏನೋ ಸಿಗದೆ ಇರೋದು ನಮಗೆ ಇಲ್ಲಿ ಸಿಗುತ್ತೆ ಅಂದರೆ ಆಬ್ವಿಯಸ್ಲಿ ಎಲ್ಲ ಇವಾಗ ಯೂತ್ಸ್ಗಳೆಲ್ಲ ಈ ಕಡೆನೇ ಬರ್ತಾರಲ್ವಾ. ಆಲ್ಮೋಸ್ಟ್ ಎಲ್ಲ ನಿಮಗೆ ಇದರಲ್ಲೇ ನೋಡ್ತಾರೆ, ಡಿಸ್ನಿ ಪ್ಲಸ್ ಹಾಟ್ ಸ್ಟಾರನ್ನೇ ಎಲ್ಲ ಡಿಜಿಟಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಡಿಜಿಟಲ್ನ ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಮಾಡ್ತಾ ಇದ್ದಾರೆ. ಸೊ ಡಿಫ್ರೆಂಟ್ ಕೈಂಡ್ ಆಫ್ ರೆವೆನ್ಯೂ ಆಬ್ವಿಯಸ್ಲಿ ಎರಡು ಕಡೆಯಿಂದ ರೆವೆನ್ಯೂ ಜನರೇಟ್ ಮಾಡ್ಬೋದು, ಇದು ಕೂಡ ಒಂದು ಪ್ಲಾನ್ ಅಷ್ಟೇನೆ. ಸೊ ನಿಮ್ಗೇನಿಸ್ತು ಗುರು, ಈ ಒಂದು ಅಸೋಸಿಯೇಷನ್ ಸಬ್ ಲೈಸೆನ್ಸು ಸ್ಟ್ರಾಟಜಿಕಲ್ ಲೈಸೆನ್ಸು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಸ್ಟಾರ್ ಅಲ್ಲಿ ಆಗಬೇಕಾಗಿತ್ತು ಅಂತ ಹೇಳ್ತೀರಾ, ಟಿ ವಿಲ್ಲೂ ಕೂಡ ಈ ಲೈಸೆನ್ಸ್ ಮಾಡ್ಕೊಂಬಾರ್ದಾಗಿತ್ತು ಜಿ ಜೊತೆಗೆ ಅಂತ ಹೇಳ್ತೀರಾ,
ನಿಮ್ಮ ಓನ್ ಅನಿಸಿಕೆ ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬಟ್ ನೀವೇನು ಮಾಡ್ಕೊಳಕ್ಕಾಗೋದಿಲ್ಲ ಇವಾಗ, ನೋಡ್ಬೇಕಷ್ಟೇ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಏನ್ ಅನ್ಸಿದೆ ಅಂತ. ಸಿಗೋಣ, ಚೀಸ್, ಬಾಯ್.